ನಮ್ಮಪ್ಪ ಏನೂ ಆಗಿಲ್ಲ ಅಂತ ಹೇಳೋದ್ರ ಮೂಲಕ ಅಲಿ ಶಾಸಕ ಕೃಷ್ಣ ಬೈರೇಗೌಡರು ತಂದ್ರೆ ಮಿನಿಸ್ಟರ್ ಆಗಿದ್ರು ರಾಜಕಾರಣಿ ಆ ಹಾ ಅವ್ರು ಬಂದ್ಬಿಟ್ಟಿದ್ದಾರೆ ಯಾಕೆ ನೀವು ಎ ಬಿ ಬಿ ಪಿಗೆ ಯಾವತ್ತು ಜಾಯ್ನ್ ಆದ್ರಿ ಯಾವತ್ತ ಅವ್ರು ಫಸ್ಟ್ ಶಾಸಕರಾಗಿದ್ರು ವೇಮ್ಗಲ್ ಇಂದ ನೀವು ಯಾವಾಗ ಎ ಬಿ ಪಿ ಸೇರಿದ್ರಿ ಯಾವತ್ತೇ ಅವರು ವೇಮಗಲ್ ಇಂದ ಗೆದ್ದಿದ್ರು ಸೊ ಅವ್ರು ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಶಾಸಕತ್ವವನ್ನು ಅನುಭವಿಸಿದ್ದಾರೆ ವೇಮ್ಗಲ್ಲು ಸೇರಿದಂಗೆ ಇಲ್ಲಿ ಹದಿನೈದು ವರ್ಷ ಆಯಿತು ಅವ್ರ ವಿರುದ್ಧ ರಾಜಕಾರಣ ಮಾಡೋದು ಈಸಿ ಅನ್ಕೊಂಡಿದ್ದೀರಾ ನೋಡಿ ನಾನು ಇಲ್ಲಿ ಬ್ಯಾಟರನ್ಪುರದಲ್ಲಿ ನಾನು ಶಾಸಕನಾಗಬೇಕು ಅಂತ ಹೊರಟಾಗೆ ನಾನು ಆ ಚಾಲೆಂಜನ್ನು ಸ್ವೀಕಾರ ಮಾಡಿ ಬಂದಂತನು ನನಗೆ ಭಾಳಷ್ಟು ಜನ ಹೇಳೋದು ನಿಮ್ಮಂಥ ಸ್ನೇಹಿತರು ಏನು ರೀ ಇದೇ ಪ್ರಶ್ನೆನೇ ಕೇಳಿದ್ದು ಏನು ಮೂರು ಸಾರಿ ಗೆದ್ದಿರ್ತಕ್ಕಂಥ ಬ್ಯಾಟರಾಣಪುರದಲ್ಲಿ ಶಾಸಕರಾಗಿರ್ತಕ್ಕಂಥ ಬೈರೇಗೌಡರ ವಿರುದ್ಧ ನಿಮ್ಮ ಕೈಯಲ್ಲಿ ಸಾಧ್ಯನಾ ಅಂತ ಕೇಳ್ತೀನಿ ನಾನು ನನ್ನೊಂದು ಮಾತನ್ನು ಹೇಳಿದೆ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಯಾರು ಅಪ್ಪನ ಮಗನಾಗಿರ್ಬೇಕು ಅಂತಕ್ಕಂಥದ್ದೇನೂ ಇಲ್ಲ ಸಮಾಜಕ್ಕೆ ನಾನು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡೇ ಮಾಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಇರಬೇಕು ಅಂತ ರಾಜಕಾರಣದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಬಂದಿರೋ ನಾನು ಆ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಬಂದಿರೋಂಥನಲ್ಲ ನಾನು ರಾಜಕಾರಣಿ ಆಗಬೇಕು ಬಂದಿರೋ ಬಂದಿರೋನಲ್ಲ ನಾನು ರೆವಲ್ಯೂಷನ್ ಮಾಡಬೇಕು ಅಂತ ಬಂದಿರೋಂಥವ್ರು ನನಗಿರ್ತಕ್ಕಂಥದ್ದು ನಾನು ಇರ್ತಕ್ಕಂಥ ಬ್ಯಾಟ್ರೆನ್ ಪುರ ಇಡೀ ಕರ್ನಾಟಕ ರಾಜ್ಯ ನೋಡೋ ರೀತಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ಬೋದಾ ಅಭಿವೃದ್ಧಿ ಅಂತಂದರೆ ಬ್ಯಾಟ್ರಾಯನ್ ಅಂತ ಹೇಳೋ ರೀತಿ ನಾವು ಮಾಡ್ಬೋದಾ ನಾವು ಯಾವತ್ತೂ ಕೂಡ ರಾಜಕಾರಣದಲ್ಲಿ ನಾವು ಭಾಳಷ್ಟು ಜನ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತಾಗ ನಾನು ಹೇಳ್ತೀನಿ ನನಗೆ ಹೆಮ್ಮೆ ಇದೆ ಒಂದು ಗುಜರಾತ್ ಮಾಡಲನ್ನು ಇಡೀ ದೇಶಕ್ಕೆ ಕೊಟ್ಟರು ಒಬ್ಬ ದಕ್ಷ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯವನ್ನು ಯಾವ ರೀತಿ ಆಳ್ಬೋದು ಅಂತಕ್ಕಂಥ ಅವರ ಜನಪ್ರಿಯತೆ ಆಧಾರದ ಮೇಲೆ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದು ನನಗಿರ್ತಕ್ಕಂಥದ್ದು ಇಷ್ಟೇ ನನ್ನ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಒಂದು ಮಾಡಲ್ ವಿಧಾನಸಭಾ ಕ್ಷೇತ್ರ ಆಗಬೇಕು ಅಭಿವೃದ್ಧಿ ಅಂದರೆ ಬ್ಯಾಟಾರಾಯಣ್ ಅಂತ ನೋಡಬೇಕು ವಿಷನ್ ಅಂದರೆ ಬ್ಯಾಟಾರಾಯಣ್ ಅಂತ ನೋಡಬೇಕು ಯಾವುದಾದ್ರೂ ಬೇರೆ ಕ್ಷೇತ್ರದ ಎಮ್ ಎಲ್ ಎಗಳು ಬಂದು ನೋಡ್ಕೊಂಡು ಹೋಗೋ ರೀತಿ ಆಗಬೇಕು ಅಂತಂದ್ರೆ ನಾನು ಕಮಿಟ್ಮೆಂಟಿಂದ ಇಂದ ಕೆಲಸ ಮಾಡಿದ್ರೆ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದ್ದಿದ್ದರಿಂದ ಇಲ್ಲಿ ಕೆಲಸನ ಶುರು ಮಾಡಿದ್ದು